ನಮಸ್ಕಾರ ಗೆಳೆಯರೇ, ಟೆಕ್ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. 10 ಕೋಟಿ ದಾಟಿದ ಜಿಯೋ ಬಳಕೆದಾರರ ಸಂಭ್ರಮಾಚರಣೆಗಾಗಿ 21 ಫೆಬ್ರವರಿ 2017 ಇವತ್ತು ರಿಲಯನ್ಸ್ ಜಿಯೋ ಮುಖೇಶ್ ಅಂಬಾನಿಯವರು ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅದೇನಂತೀರಾ? ಜಿಯೋ ಪ್ರೈಮ್ ಎಂಬ ಹೊಸ ಸೇವೆ. ಈ ಒಂದು ಜಿಯೋ ಪ್ರೈಮ್ ಸೇವೆಯನ್ನು 31 ಮಾರ್ಚ್ 2017 ಒಳಗಿನ ಎಲ್ಲ ಜಿಯೋ ಬಳಕೆದಾರರು ಈ ಒಂದು ಜಿಯೋ ಪ್ರೈಮ್ನ ಸದಸ್ಯತ್ವವನ್ನು ಪಡೆಯಬಹುದು. ಈ ಒಂದು ಜಿಯೋ ಪ್ರೈಮ್ನ ಸದಸ್ಯತ್ವಕ್ಕೆ ನೀವು ಕೇವಲ 99 ರೂಪಾಯಿಗಳನ್ನು ಕೊಟ್ಟು 1 ವರ್ಷದ ಅವಧಿಗೆ, ಅಂದರೆ ಮಾರ್ಚ್ 2018 ನೀವು ಈ ಸೇವೆಯನ್ನು ಬಳಸ್ಬೋದು. ಜಿಯೋ ಪ್ರೈಮ್ಗೆ ನೀವು ರಿಜಿಸ್ಟ್ರೇಷನ್ ಆಗಲು ಮಾರ್ಚ್ 31 ಒಳಗೆ ನೀವು ಮೈ ಜಿಯೋ ಆ್ಯಪ್ನಲ್ಲಿ ಅಥವಾ jio.com ವೆಬ್ಸೈಟ್ನಲ್ಲಿ ಆನ್ಲೈನ್ ಪೇಮೆಂಟ್ ಮುಖಾಂತರ, ಹಾಗೆ ಜಿಯೋ ಸ್ಟೋರ್ಗೆ ಹೋಗಿ, ಯಾವುದೇ ಜಿಯೋ ಸ್ಟೋರ್ಗಳಿಗೆ ಹೋಗಿ ನೀವು ಜಿಯೋ ಪ್ರೈಮ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಈ ಒಂದು ಜಿಯೋ ಪ್ರೈಮ್ ಮೆಂಬರ್ಶಿಪ್ಗೆ ನೀವು ರಿಜಿಸ್ಟ್ರೇಷನ್ ಆದರೆ ಮಾರ್ಚ್ 31 2017 ಮುಂದಿನ ಮಾರ್ಚ್ 2018 ಒಂದು ವರ್ಷಗಳ ಅವಧಿಗೆ ನೀವು ದಿನಕ್ಕೆ 1 GB ಅಂತೆ ತಿಂಗಳಿಗೆ 30 GB ಡೇಟಾವನ್ನು ಪಡೆಯಬಹುದು. ಇದರೊಂದಿಗೆ ಉಚಿತ ಕರೆಗಳನ್ನು ಕೂಡ ಮಾಡಬಹುದು. ಅದಕ್ಕೆ ನೀವು ತಿಂಗಳಿಗೆ 303 ರೂಪಾಯಿಯಂತೆ ಪ್ರತಿ ತಿಂಗಳು ಕಟ್ಟಬೇಕು. ಹಾಗೆಯೇ ಈ ಒಂದು ಉಚಿತ ಡೇಟಾ ಸರ್ವಿಸ್ನೊಂದಿಗೆ ನೀವು ಮಾರ್ಚ್ 31 2017 ನಂತರ ಮುಂದಿನ 1 ವರ್ಷಗಳ ಅವಧಿಗೆ ಭಾರತದ ಯಾವುದೇ ಸ್ಥಳಕ್ಕೆ ನೀವು ಉಚಿತ ಕಾಲಿಂಗನ್ನು ಮಾಡ್ಬೋದು, ಹಾಗೂ ಯಾವುದೇ ರೋಮಿಂಗ್ನ ಚಾರ್ಜಸ್ ಕೂಡ ಇರುವುದಿಲ್ಲ. ಒಂದು ವೇಳೆ ನೀವು ಈ ಜಿಯೋ ಪ್ರೈಮ್ ಮೆಂಬರ್ ಆಗದಿದ್ದಲ್ಲಿ, ಮಾರ್ಚ್ 31 ನೀವು ಜಿಯೋ ಮೆಂಬರ್ ಆಗದಿದ್ದಲ್ಲಿ ಈಗಿರುವ ಏರ್ಟೆಲ್, ಐಡಿಯಾ, ವಡಾಫೋನ್ ಹಾಗೂ ಇತರೆ ಮೊಬೈಲ್ ಸರ್ವಿಸ್ನಂತೆ ತಿಂಗಳಿಗೆ 150 ರೂಪಾಯಿಗೆ 1 GB 4G ಡೇಟಾನ ಪಡ್ಕೊಳ್ಳುವ ಸಾಧ್ಯತೆಗಳು ಬರ್ಬೋದು. ಹಾಗೆಯೇ ಜಿಯೋ ಪ್ರೈಮ್ನ ಮೆಂಬರ್ಗಳಾದರೆ ನೀವು ಜಿಯೋ ಟಿವಿ, ಜಿಯೋ ಸಿನಿಮಾ, ಜಿಯೋ ಮ್ಯೂಸಿಕ್ ಹಾಗೂ ಜಿಯೋ ನ್ಯೂಸ್, ಜಿಯೋ ಮ್ಯಾಗಝೀನನ್ನು ಮಾರ್ಚ್ 2018 ಉಚಿತವಾಗಿ ಬಳಸಬಹುದು. ಹಾಗೂ ಇನ್ನೂ ಹೆಚ್ಚಿನ ಆಫರ್ಗಳು ಜಿಯೋ ಪ್ರೈಮ್ ಮೆಂಬರ್ಗಳಿಗೆ ಮಾತ್ರ ಲಭ್ಯವಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಈ ವಿಷಯವನ್ನು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಲು ಶೇರ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.